ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಶ್ರೀ ಹರಿಗುರುಭ್ಯೋ ನಮಃ. ಸುವರ್ಣ ಚಾತುರ್ಮಾಸ 2016 ಮಂಗಳೂರು. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಲ ಜೀವತ ಮಠಾಧೀಶ ಪರಂಪೂಜ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ಶ್ರೀಪರ್ವ ಸ್ವಾಮಿಯಲ್ಲಿ ಚರಣಾರ ವಿಂದಾಕ ಸಾಷ್ಟ ನಮಸ್ಕಾರ ಕರ್ತಾ. ಆಜಿ ಆಮ್ಹೀ ಹೆ ಸುವರ್ಣ ಚಾತುರ್ಮಾಸಾಚೆ ಹೈಲೈಟ್ಸ್ ತುಂಬ ಪಳಿತಾ ಸಜಿ ಸಗಳ ಭಜಕ ವೃಂದಾಂಕ ಆನಿ ಸ್ಪಂದನಾ ಟಿ ವಿ ವೀಕ್ಷಕಾಂಕ ತುಂಬ ಸಕ್ಕಡಾಂಕ ಸ್ಪಂದನಾ ಟಿ ವಿ ತರ್ಪೇನ ಗೋಕರ್ಣ ಮಠ ಸುವರ್ಣ ಚಾತುರ್ಮಾಸ ತರ್ಪೇನ ಹಾವ ತುಂಬಲೇ ನರಸಿಂಹಪ್ರಭು ಸೆಕ್ರೆಟರಿ ತುಂಬ ಪ್ರತ್ಯೇಕ ಸ್ವಾಗತ ಕರ್ತಾ. ಗಮನಿಸ್ತಾ ಇದ್ದಾನೆ ಇವನನ್ನು ಕೂಡ ವಿಸ್ಮಯ ಪರಮಂಗತ್ವ ಬಹಳ ಆಶ್ಚರ್ಯ ಆಗಿ ಬಿಟ್ಟ ಕಣ್ಣಿನಿಂದ ಮತ್ತೆ ಹೀಗೆ ನೋಡ್ತಾ ಇದ್ದಾನೆ ರಾವಣ. ಅಂದ್ರೆ ಅವನ ವೈಭವ ಏನು ಅಂತ ತೋರಿಸ್ತಾ ಇದ್ದಾನಷ್ಟೇ. ಆಮೇಲೆ ಮನಸ ಚಿಂತೆಯಾಮಾಸ ದೇಹದ ತಸ್ಯ ಮೋಹಿತ ಮನಸ್ಸಿನಿಂದಲೇ ಆಲೋಚನೆ ಮಾಡ್ತಾ ಇದ್ದಾನಂತೆ ಹನುಮಂತ. ಇಂತಹ ಅದ್ಭುತ ತೇಜಸ್ಸು ನೋಡಿ, ಕೆಟ್ಟ ವ್ಯಕ್ತಿ ಹೌದು ರಾವಣ, ಆದರೂ ಕೂಡ ತಪಶಕ್ತಿ ಏನು ಸಾಮರ್ಥ್ಯ ಏನು ಅಂತ ಆಲೋಚನೆ ಮಾಡ್ತೇನೆ. ಯದ್ಯಧರ್ಮವೋ ಸಭವಾನ್ ಶಾದಯಂ ರಕ್ಷತೆ ಶಾದಯಂ ದುರಲೋಕ ಸಶಕ್ತಸ್ಯಾಪಿ ರಕ್ಷಿತ. ಒಂದು ಮಾತನ್ನು ಹೇಳ್ತಾನೆ, ನಿಜವಾಗಿ ಒಬ್ಬ ಅಧಾರ್ಮಿಕ ಅಲ್ಲ ಅಂತಾದ್ರೆ ಇವ ಇಂದ್ರನಿಗಿಂತಲೂ ಮೇಲಿನ ಸ್ಥಾನದಲ್ಲಿ ಇದ್ದ ಬಿದ್ದಿರುತ್ತಿದ್ದ. ಆದ್ರೆ ಏನು ಮಾಡುವ, ಇವ ಮಾಡಿದ್ದೆಲ್ಲ ಅಧರ್ಮ ಆದ್ದರಿಂದ ಇವನು ಈ ಇನ್ನೊಂದು ಸಾಯ್ತಾನಲ್ವ ಅಂತ ಆಲೋಚನೆ ಮಾಡಿದ. ಹಾಗಾದ್ರೆ ನೋಡಿ ಯೋಗ್ಯತೆ ಸ್ವಲ್ಪ ಆಚೆ ಈಗ ಅಂತ ಸಾಮರ್ಥ್ಯ ಇತ್ತು. ಭಗವತ್ ಪ್ರೀತ್ಯರ್ಥರಾಗಿ ನಮ್ಮ ಜೀವನವನ್ನು ಸಾಧನೆ ಮಾಡಿಕೊಳ್ತಾ ಇದ್ರೆ ಮೋಕ್ಷಕ್ಕೆ ಹೋಗುವ ಸಾಮರ್ಥ್ಯ ಇತ್ತು ಅವನತ್ರ. ಆದ್ರೆ ಅಂತದ್ದಿಲ್ಲ. ಅಂದ್ರೆ ಏನದ್ರ ಅಭಿಪ್ರಾಯ, ರಾವಣನಲ್ಲಿಯೂ ಹಿಂದೆ ಹೇಳಿದೆ ಎರಡು ಜೀವಿಗಳಿದ್ದಾರೆ, ಜಯ ಇರ್ತಾನೆ ಹಾಗೆ ಆದಿಹಿರಣ್ಯಾಕ್ಷ ಇರ್ತಾನೆ. ಕೆಟ್ಟ ಕೆಲಸಗಳೆಲ್ಲ ಮಾಡುವಾಗ ಆದಿಹಿರಣ್ಯಾಕ್ಷನ ಕೆಲಸ, ಈ ಜಯ ಇದ್ದಾಗ ಒಳ್ಳೆಯ ತೇಜಸ್ ಇರುತ್ತೆ, ಅದನ್ನು ಈ ಹನುಮಂತ ಗಮನಿಸಿದ್ದಾನೆ ಅಂತ ಅರ್ಥ. ಆಮೇಲೆ ತೇನ ವಿಧ್ಯತೆ ಕಲ್ಪಸ್ಮಾತ್, ಇಂತಹ ಇವನನ್ನು ನೋಡಿ ಎಲ್ಲ ಚರಾಚರ ಪ್ರಾಣಿಗಳು ಹೆದರ್ತಾ ಇದ್ದಾರಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ ಹನುಮಂತ. ದೃಷ್ಟ ರಾಕ್ಷಸರಾಗಿರುತ್ತೆ ಪ್ರಭಾವಂ ಅಮಿತೌಜದ, ಹೀಗೆ ಈ ರಾವಣನ ಪ್ರಭಾವವನ್ನು ಹನುಮಂತ ಆಲೋಚನೆ ಮಾಡ್ತಾ ಇದ್ದಾನೆ. ಎಂತಹ ಅದ್ಭುತ ಇವನದ್ದು ಅಂತ ಹೇಳಿ ರಾವಣನು ಲೋಕರಾವಣ ಇಷ್ಟೊತ್ತಿಗಾಗುವಾಗ ಲೋಕಕ್ಕೆ ರಾವಣ ಇವ ಏನು ಶಬ್ದ ಮಾಡುವ ರಾವಣ ಮಾತಾಡಲಿಕ್ಕೆ ಆರಂಭ ಮಾಡಿದ. ಹೇಗಿದ್ದಾನೆ ರಾವಣ, ರೋಷೇಣ ಮಹತಾವಿಷ್ಟ, ಮೊದಲೇ ಸಿಟ್ಟು ಮಗನನ್ನು ಕೊಂದ ಹಾಕಿದ್ದಾನೆ, ಹಾಗಾಗಿ ಪಪಿಯನ್ನು ನೋಡುವಾಗ ಮತ್ತೊಂದಷ್ಟು ಸಿಟ್ಟು ಏರಿದೆ, ಈಗ ಮಾತಾಡಲಿಕ್ಕೆ ಶುರು ಮಾಡಿದ್ದಾನೆ. ಪಿಂಗಾಕ್ಷಂ ಪುರತಸ್ಥಿತ, ಕಣ್ಣೆಲ್ಲ ಕೆಂಪಾಗಿದಂತೆ. ಪಿಂಗ ಅಂದ್ರೆ ಹಾಗೆ ಜೇನು ಬಣ್ಣಿನ ಹಾಗೆ ಕಣ್ಣು ಅವನು, ಅಂತಹ ಕಣ್ಣಿನಿಂದ ತಾನು ನೋಡ್ತಾ ಇದ್ದಾನೆ. ಕೇಳ್ತಾನೆ, ಕ್ಷಂಕಾಹಾತ್ಮ ದಧ್ಯೂಸ ರವೀಂದ್ರಂ ತೇಜಸಾಗರಂ ಜಿಮೇಜ ಭಗವನ್ ನಂದಿ ಭವೇ ಸಾಕ್ಷಾತ್. ಹಿಂದೆ ನಾನು ಕೈಲಾಸ ಬಟ್ಟವನ್ನು ಮೇಲೆ ಕೆಳಗೆ ಮಾಡಿದಾಗ ಅಲ್ಲಿ ನಂದಿ ಎಂಬವನು ನನ್ನನ್ನು ಹಾಸ್ಯ ಮಾಡಿದ್ದ. ಹಾಗೆ ಕುಳಿತದಾಗಿ ಒಂದು ಮಾತನ್ನು ಹೇಳಿದ, ಏನು ಏನ ಶಕ್ತೋಸ್ಮಿ ಕೈಲೇ ಸಮಯ ಸಂಚಾಲಿತೇ ಸ್ವಯಂ ಬಾಣರ ಮೂರ್ತಿಸ್ಯ ಕಿಂಚಿತ್ ಬಾಣೋಪಿ ಬಾಸುರ. ನಿನಗೆ ಮಂಗನಿಂದಾಗಿ ನಿನಗೆಲ್ಲ ನಾಶ ಅಂತೆ, ಪ್ರಾಯ ಅದೇ ಮಂಗನೇ ಇದೋ ಏನೋ ಅಂತ ಆಲೋಚನೆ ಮಾಡ್ತಾ ಇದ್ದಾನಂತೆ. ಇಲ್ಲ, ಮಂಗನೇ ಒಂದು ವೇಳೆ ಬಾಣಾಸುರನೇ ಮಂಗನಾಗಿ ಬಂದಿದ್ದಾನೋ, ಹೀಗೆಲ್ಲ ಬಹಳವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇಲ್ಲ ಈತ. ರೋಷತಾಮ್ರಾಜ ಪ್ರಹಸ್ತಂ ಮಂತ್ರ ದತ್ತಮಂ, ಹಾಗಾಗಿ ಆ ಮಂತ್ರಿಯಾದಂತಹ ಪ್ರಹಸ್ತನನ್ನು ಕರೆದು ಆಜ್ಞೆಯನ್ನು ಮಾಡಿ ಹೇಳ್ತಾನೆ. ದುರಾತ್ಮ ಪೃಚ್ಛತಾಮೇನ ಪುತಕ್ಕಿಂ ಅಸ್ಯ ಕಾರಣ, ಡೈರೆಕ್ಟ್ ಆಗಿ ತಾನು ಪ್ರಶ್ನೆ ಕೇಳ್ತಾ ಇಲ್ಲ. ನೋಡಿ ಇದು ರಾಜನ ಕತ್ತು, ನೇರವಾಗಿ ಯಾವಾಗ ಅಂತ ಕೇಳಿಲ್ಲ, ಮಂತ್ರಿಯನ್ನು ಕರೆದ ಪ್ರಹಸ್ತನ. ಏ ಪ್ರಚ್ಛತಾಮೇಷ ಕೇಳು ಕೇಳು, ಯಾರಂತೆ ಬರ ಯಾಕೆ ಬಂದಂತೆ ಏನಂತೆ ಬರ ಕೆಲಸ ಅಂತ ಕೇಳು ಅಂತ ಹೇಳ್ತಾನೆ. ಗೊತ್ತು ದುರಾತ್ಮ ಪ್ರಚ್ಛತಾಮೇಲೆ ಪುತಕ್ಕಿಂ ಅಸ್ಯ ಕಾರಣ ಮನಭಂಗೆ ಗೋಸ್ಯಾರ್ಥ ರಾಕ್ಷಸೀನ ಅಂತ ರಚನೆ. ಯಾಕಂತೆ ಕಾಡನ್ನೆಲ್ಲ ಹಾಳು ಮಾಡಿದ್ದು ನಮ್ಮ ಅಶೋಕ ಮರವನ್ನು,
ಮಾತ್ರ ಅಲ್ಲ, ನಮ್ಮ ರಕ್ತ ಸರಿಗೆ ಯಾಕೆಂದ್ರೆ ಜೋರು ಮಾಡಿದ್ದು ಮತ್ಪ್ರೇಮ ಭದ್ರತೆ ಅಷ್ಟಮ್ ಇಷ್ಟೇ ಆದ್ರೆ ತೊಂದರೆ ಇರಲಿಲ್ಲ. ಮತ್ತೆ ಈ ಪಟ್ಟಣಕ್ಕೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ದುರ್ಭೇದ್ಯವಾದಂತಹ ನಮ್ಮ ಪಟ್ಟಣಕ್ಕೆ ಯಾಕೆಂದ್ರೆ ಕಳ್ಳರಾಯನನ್ನು ಸುಳಿದೀವ. ಇಷ್ಟೇ ಅಲ್ಲ, ಕಿಂಕರಾದಿ ದೇವತೆಯೋ ಇವ ಯಾರಂತ ಇವ ಏನು ಅಂತ ವಿಚಾರಿಸಿ ಅಂತ ಬೃಹಸ್ಥ ಹತ್ರ ಕರೆದು ಹೇಳ್ತಾ ಇದ್ದಾನೆ. ಯಾಕೆ ಇದು ನೋಡಿ, ನಾವೆಲ್ಲಾದ್ರೂ ಅವನ ಯೋಗ್ಯತೆ ಗೊತ್ತಿರಲ್ಲ ಮಾತ್ರ ಮಾತಾಡ್ತಾರೆ, ಹೋಗ ನಾನು ಈ ಮಂಗ ಅಂತ ಬೈದ್ರೆ ನಾವು ಬಯಸ್ಕೊಳ್ಬೇಕು. ಅದಕ್ಕೋಸ್ಕರ ಏನು ಹೇಳಿದ್ರೆ ನೇರವಾಗಿ ಮಾತಾಡಲಿಕ್ಕಿಲ್ಲ. ಮತ್ತೇನು ಹೇಳಿದ್ರು ಮಂತ್ರಿ ಹತ್ರ ಹೇಳಿ, ಕೆಲಸದವರ ಹತ್ರ ಹೇಳಿ, ಅವ್ರನ್ನ ಎನ್ಕ್ವೈರಿ ಮಾಡಿ ಮತ್ತೆ ಮಾತಾಡ್ಬಹುದು ಅಂತಾದ್ರೆ ಮಾತ್ರ ನೇರವಾಗಿ ಮತ್ತೆ ಮಾತಾಡುದು. ಇದು ಇದನ್ನು ವಾಲ್ಮೀಕಿಗಳು ಇಲ್ಲಿ ಚಟಕತೆಯನ್ನು ತೋರಿಸ್ತಾ ಇದ್ದಾರೆ. ಪ್ರಹಸ್ತ ವಾಕ್ಯ ಮಾತ್ರ ಇವರ ಮಾತನ್ನು ಕೇಳಿ, ರಾವಣನ ಮಾತನ್ನು ಕೇಳಿ ಪ್ರಹಸ್ತ ಮಾತಾಡಲಿಕ್ಕೆ ಆರಂಭ ಮಾಡ್ತಾನೆ. ಎರಿಂದ್ರೇಣ ಪ್ರೇರಿತೋ ರಾವಣಾಲಯ ಕೇಳ್ತಾ ಏನೋ ಇಂದ್ರ ಕಳಿಸಿದ್ದ ನಿನ್ನನ್ನು ಅಂತ ಕೇಳ್ತಾ ಇದ್ದೀನಿ. ಯಾಕೆ ಇವರಿಗೆಲ್ಲ ಹೆದರಿಕೆ ಅಲ್ಲಿ ದೇವತೆಗಳಂತೆ ಹೇಳಿದ್ದೆ, ಹಾಗಾಗಿ ಇಂದ್ರ ನಿನ್ನನ್ನು ಕಳಿಸಿದ್ದೇನೋ ತತ್ವವಾಕ್ಯ ಹೇಳಿ ಸತ್ಯ ಹೇಳು. ನಾವು ಹೇಳುವ ಸ್ಟೈಲೇ ನೋಡಿ, ತತ್ವವಾಕ್ಯ ಹೇಳಿ ಸತ್ಯ ಹೇಳು ಅಲ್ಲ, ಕೇಳಿದಂತ ಸತ್ಯ ಹೇಳುವುದಿಲ್ಲ. ಆದರೂ ಒಂದು ಹೇಳುವಾಗ ಸತ್ಯ ಹೇಳು ಹೌದಲ್ವ ಅಂತ ಹೇಳ್ತೇವೆ. ಹಾಗೆ ಕೇಳ್ತಾ ಇದ್ದಾನೆ, ಭಯಂವಾರರ ಮಕ್ಕಳೇ ಯಾಕೆ ನೀನು ಇಲ್ಲಿ ಬಂದಿದ್ದಿ, ನೀನು ಯಾವ ಹೆದರಿಗೆ ಅಗತ್ಯವೂ ಇಲ್ಲ ನೋಡಿ. ಬೃಹಸ್ತ ಮಂತ್ರಿ ಹೇಳು ಹನುಮಂತನ ತತ್ವವಾಕ್ಯಾಯಿ ಮಾಡುವಂತೆ, ಭಯಂವಾನರ ಪಕ್ಷದೆ ನೀನು ಹೆದರಬೇಡ ನಾಗಿದ್ದೇವೆ, ನೀನೇನು ಹೆದರಬೇಡ ಸತ್ಯ ಹೇಳು. ಯಾಕೆ ಬಂದದ್ದು ನೀನು, ಯಾರು ಕಳಿಸಿದ್ದೀನ ಅಲ್ಲ ಯದಿ ವೈಶ್ವಣಸ್ಯ ಅಲ್ಲ ಇಲ್ಲಾದ್ರೂ ಕುಬೇರ ನಿನ್ನನ್ನು ಕಳಿಸಿದ್ದ ಅಲ್ಲ ಯಮ ಕಳಿಸಿದ್ದ ವರುಣ ಕಳಿಸಿದ್ದ ಅಲ್ಲ ನೀನು ಗೂಢಜಾತನಾಗಿ ಬಂದದ್ದ ಏನು, ಯಾಕೋಸ್ಕರ ಈ ಲಂಕಾನಗರವನ್ನು ಪ್ರವೇಶ ಮಾಡಿದ್ದಿ ಅಂತ ಕೇಳ್ತಾನೆ. ಮತ್ತೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ವಿಷ್ಣುನ ಪ್ರೇಷಿತೋ ವಾತೋ ಜಯಕಾಂಕ್ಷಿಣ ನೈನೇ ವಾನರಂತೆಯೋ ರೂಪಮಾತ್ರಂತು ವಾನರಂ. ಅಲ್ಲ ನೀನು ಜಯವನ್ನು ಪಡೆಯುವುದಕ್ಕೋಸ್ಕರ ವಿಷ್ಣುವಿನ ದೂತನಾಗಿ ಬಂದದ್ದ, ಯಾಕೆ ಕೇಳಿದ್ರೆ ನಿನ್ನ ರೂಪ ಮಾತ್ರ ವಾನರ, ನೀನು ನೋಡಿದ್ರೆ ಮಂಗ ಅಂತ ನನಗೆ ಅನಿಸೋದೇ ಇಲ್ಲ, ಆದ್ದರಿಂದ ನೀನು ಯಾರು ಅಂತ ಹೇಳ್ತಾನೆ ಹೇಳು ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಮೃತಕ್ಕಾಗ ದುರ್ಲಭಂ ನಮಗೆ ಒಂದು ವೇಳೆ ಸುಳ್ಳು ಹೇಳಿದ್ರೆ ತವ ದೀಮಿತಂ ದುರ್ಲಭಂ, ನಿನ್ನ ಜೀವ ನಿನ್ನ ದೇಹದಲ್ಲಿ ಇರೋದಿಲ್ಲ ನೋಡಿ. ಎಲ್ಲರ ಜೀವೋತ್ತಮನಾದಂತಹ ಪ್ರಾಣದೇವರತ್ರ ಇವ ಜೋರು ಮಾಡಿ ಹೇಳೋದು ಹೀಗೆ, ನಿನ್ನ ಜೀವ ನಿನ್ನ ದೇಹದಲ್ಲಿ ಇರೋದಿಲ್ಲ ನೋಡು ಅಂತ. ನಾವು ಯಾವ ರೀತಿಯಾಗಿ ಮಾತಾಡ್ತೇವೋ ಅದೇ ಶೈಲಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಎಲ್ಲಿ ತಂತೆ ಪ್ರವೇಶೋ ರಾವಣಾಲಯ ರಾಯಣಪ್ಪ, ನೀನು ಇಂದ್ರ ಯಮ ವರುಣ ಹೀಗೆ ಯಾರ ದೂತನೂ ಅಲ್ಲ, ಕುಬೇರನ ಸ್ನೇಹಿತನೂ ಅಲ್ಲ ಅಂತ ಇಟ್ಟುಕೊಳ್ಳುವ, ಮತ್ತೆ ಯಾಕೆ ನೀನು ಬಂದು? ಹಾಗಾದ್ರೆ ನೀನು ವೇಷವನ್ನು ಬದಲಾಯಿಸಿಕೊಂಡು ಬರಲಿಕ್ಕೆ ಕಾರಣ ನಿನಗೆ ನಿಜ ರೂಪದಿಂದ ಬರ್ಬೋದಿತ್ತಲ್ಲ, ನೀ ಯಾಕೆ ಮಂಗನ ಹಾಗೆ ಬಂದಿದ್ದಿ, ದರ್ಶನೇ ರಾಕ್ಷಸೇಂದ್ರ ದುರ್ಬಲೇದಲ್ಲಿ ನಮ್ಮಯ್ಯ ಅಲ್ಲ ಯಾಕೆ ಹೀಗೆ ಬಂದಿದ್ದಿ ಅಂತ ಕೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಏನು ಕೇಳಿದ್ರೆ ನಿಮ್ಮ ರಾಜನ ದರ್ಶನ ಸಾಮಾನ್ಯದವರಿಗೆ ಆಗೋದಿಲ್ಲ, ಮಿಲಿಟರಿ ಅಷ್ಟು ನಿಮ್ದು ಭಾರಿ ಸ್ಟ್ರಿಕ್ಟ್ ನಿಮ್ಮದು ಬಿಡುವುದೇ ಇಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಬರಬೇಕಾಯ್ತು. ಸ್ವಲ್ಪ ಹಾಲು ಗೀಳು ಎಲ್ಲ ಮಾಡಿ ಜಗಳ ಮಾಡಿ ಗಲಾಟೆ ಮಾಡಿ ನೀವಾಗಿ ನನ್ನನ್ನು ಬಂದು ಕರ್ಕೊಂಡು ಹೋಗುವ ಹಾಗೆ ಮಾಡಬೇಕಾಯ್ತು. ದರ್ಶನೇ ರಾಕ್ಷಸೇಂದ್ರತೆ ದುರ್ಲಭೇ ಕವಿದಮ್ಮಯ್ಯ, ನಿಮ್ಮ ರಾಕ್ಷಸೇಂದ್ರನಾದ ರಾಮ ನೋಡಿ ಇದು ಸ್ಟೈಲ್ ನೋಡಿ, ನಿಮ್ಮ ಒಡೆಯನ ದರ್ಶನ ಮಾಡುವುದಕ್ಕೋಸ್ಕರ ನಾನು ಹೀಗೆ ಬಂದೆ. ಯಾಕೆ ನಿಮ್ಮ ಒಡೆಯನೊಂದಿಗೆ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅಷ್ಟು ದೂರ ಜನ ನಿಮ್ಮವರು ನೋಡಿ ಹೀಗೆ ಹೇಳಿದ ಕೂಡ ಸ್ವಲ್ಪ ತಗ್ಗಿ ಬಿಡ್ತಾರೆ. ಈ ಸ್ಟೈಲನ್ನು ಈ ಹನುಮಂತ ತಾನು ಮಾಡ್ತಾ ಇದ್ದಾನೆ. ವನಂ ರಾಕ್ಷಸರಾಜ ದರ್ಶನಾರ್ಥೇ ವಿನಾಶನಂ, ಹಾಗಾದ್ರೆ ಕಾಳಿ ಯಾಕೆ ನಾಶ ಮಾಡಿದ್ದು, ದರ್ಶನಾರ್ಥೇ ವಿನಾಶ, ರಾವಣನನ್ನು ಭೇಟಿ ಮಾಡಬೇಕು ಅದಕ್ಕೋಸ್ಕರ ಹಾಳು ಮಾಡಿದೆ. ತತಸ್ಥೆ ರಾಕ್ಷಸಾಪ್ರಾಂತ ಬಲಿ ನೋ ಯುದ್ಧ ಕಾಂಚನ, ಆದ್ರೆ ಏನು ಮಾಡುವ ಕೆಲವರು ಬಲಿಷ್ಠರೆಲ್ಲ ಬಂದು ನನಗೆ ಸ್ವಲ್ಪ ತಾಗುವ ಅಂತ ಹೊಡೆದು, ಹಾಗಾಗಿ ನಾನು ಸ್ವಲ್ಪ ಹೊಡೆದೆ, ಪಾಪ ಹೊಡೆದ ಸ್ವಲ್ಪ ಜೋರ ಆಯಿತು, ಪ್ರಾಣವನ್ನು ತ್ಯಾಗ ಮಾಡಿದ್ರು. ರಕ್ಷಣಾರ್ಥಂ ತು ದೇಹಂತೆ ಪ್ರತಿ ಯುದ್ಧಮಯಾರಣಿ, ಮತ್ತೆ ನಾನು ಯುದ್ಧ ಮಾಡಬೇಕು ಅಂತ ಮಾಡಿದ್ದಲ್ಲ, ನನ್ನ ರಕ್ಷಣೆಗೋಸ್ಕರ ನಾನು ಪೆಟ್ಟು ಹೊಡೆದದ್ದೆ ಹೊರತು ನನ್ನೆಲ್ಲ ಹಾಳು ಮಾಡಬೇಕು ಅಂತ ಪೆಟ್ಟು ಮಾಡಿದ್ದೆ ಅಲ್ಲಪ್ಪ. ಅಸ್ತ್ರ ಭಾಷೆಯೇನ ಶಕ್ತೋ ಹಿಂ ವತ್ತಂ ದೇವಾದುರೈರಪಿ, ಮತ್ತೆ ಬ್ರಹ್ಮಾಸ್ತ್ರ ಎಲ್ಲ ಬಿಟ್ಟರು ಅದರದ್ದು ಯಾರು ಕೂಡ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲಲ್ಲ, ಅದನ್ನು ನಾನು ಕಟ್ಟಿಸಿಕೊಂಡು ಬಂದೆ. ರಾಜ ಗಟ್ಟು ಕಾಮೇನ ಮಯಾಸ್ತ್ರಾನ್ ಅನುವರ್ತಿತಂ, ಆದ್ದರಿಂದ ಇಷ್ಟಕ್ಕೂ ಕಾರಣ ಏನು ಹೇಳಿದ್ರೆ ರಾಜನಾದ ರಾವಣನನ್ನು ಕಾಣಬೇಕು ಅಂತಲೇ ಬಂದವ, ಆದ್ದರಿಂದ ಕೇನಿತ್ ರಾಜಕಾರಿಯೇನ, ಯಾಕೆ ಕೇಳಿದ್ರೆ ನಾನು ರಾಜಕಾರ್ಯಕ್ಕೋಸ್ಕರ ಬಂದದ್ದು, ನಾನು ಸಾಮಾನ್ಯರವಲ್ಲ, ನಾನು ಸುಗ್ರೀವನ ದೂತ. ದೂತೋಹಮಿತಿ ವಿಜ್ಞೇಯು ರಾಘವಸ್ಯಾಮಿದೇವರಿಗೆ ಸಹ ಶೂಯತಾಂ ಚಾಪಿ ವಚನಂ ಮಮ ಪಥ್ಯಮಿದಂ ಪ್ರಭೋ, ಆದ್ದರಿಂದ ಹೇಳ್ತಾ ಇದ್ದೇನೆ ದೂತೋಹಮಿತಿ ವಿಜ್ಞೇಯಂ, ನನ್ನನ್ನು ದೂತ ಅಂತ ತಿಳ್ಕೊಳ್ಳಿ. ಯಾರ ದೂತ? ರಾಮಚಂದ್ರನ ದೂತನಾಗಿ ನಾವು ಬಂದವ, ಆದ್ದರಿಂದ ನಿಮಗೆ ಪಥ್ಯವೋ ಅಪಥ್ಯವೋ
ನಾನು ಹೇಳುವ ಮಾತನ್ನು ನೀವು ಕೇಳಬೇಕು ಅಂತ ಹೇಳಿ ನಾನು ಭೂತನಾಗಿ ಬಂದಿದ್ದೇನೆ ಅಂತ ಹೇಳಿ ಆ ರಾಮಚಂದ್ರನ ಏನೊಂದು ಅನುಗ್ರಹದಿಂದಾಗಿ ನಾನು ಇಲ್ಲಿ ಬಂದಿದ್ದೇನೆ, ನಿಮಗೆಲ್ಲ ಉಪದೇಶವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ರಾವಣನಿಗೆ ಮಾತಾಡ್ತಾ ಇದ್ದಾನೆ. ತಮ್ಮ ಸಮೀಕ್ಷೆ ಮಹಾಭಾಗವಿದತ್ತವಾನ ಹರಿದತ್ತವನ ವಾಕ್ಯಾರ್ಥ ಅತ್ಯಗ್ರಹ ನಮವಾಯ ಪ್ರಶಾಂತ ಆಗ ಕೇಳ್ತಾ ಇದ್ದಾನೆ. ಓ ಹೌದಾ, ಹಾಗಾದ್ರೆ ನನ್ನ ಹತ್ರ ಮಾತಾಡಲಿಕ್ಕೆ ಬಂದದ್ದ ಅಂತ ಈಗ ನೇರವಾಗಿ ರಾವಣ ಹನುಮಂತನ ಹತ್ರ ಮಾತಾಡಲಿಕ್ಕೆ ಭೇಟಿ ಆಗ್ತಾ ಇದ್ದಾನೆ. ಆಗ ಈಗ ಶುರು ಮಾಡ್ತಾನೆ, ಅಹಂ ಸುಗ್ರೀವ ಸಂದೇಶ ಇಹ ಪ್ರಾಪ್ತ ಸ್ಥವಾಲಯಂ ರಾಕ್ಷಸೇಂದ್ರ ಹರಿಷ ಸ್ವಾಂ ಭ್ರಾತಾಬ್ರವೀತ್. ನಾನು ಸುಗ್ರೀವನ ಮಂತ್ರಿಯಾಗಿ ನಿನ್ನ ಹತ್ರ ಭೇಟಿಗೆ ಬಂದದ್ದು. ಸುಗ್ರೀವ ಅವನಿಗೆ ನಿನ್ನ ಪರಿಚಯ ಇದೆ, ಅವನ ಅಣ್ಣ ಮತ್ತೆ ನೀನು ಗೆಳೆಯ ಆದ್ದರಿಂದ ನಿನ್ನ ಕುಶಲವನ್ನು ಕೇಳಿದ್ದಾನೆ. ನೋಡಿ, ಅವನು ಕುಶಲ ಕೇಳಿದ್ದಾನೋ ಇಲ್ಲವೋ ಅಂತಲ್ಲ, ಅದು ಒಂದು ಮಾತಾಡಿಕ ಒಂದು ಹಗ್ಗ ಬೇಕಲ್ಲ, ಸಂಬಂಧ ಆಗಬೇಕಲ್ಲ. ನಾವು ಹೇಳ್ತದೆ ನೋಡಿ, ಅವನು ಗೊತ್ತುಂಟ, ಅದಕ್ಕೆ ಅವರು ಇವರು ಅಂತ ಅದು ಏನು ಸಂಬಂಧ ಅಂತ ಗೊತ್ತಾಗುದಿಲ್ಲ. ಮತ್ತೆ ಅಮ್ಮನ ಭಾಗ ಅಯ್ಯರ ಪತ್ರ ಏನೋ ಒಂದು ಹೇಳ್ತಾ ಇರ್ತದೆ. ಅದೇ ರೀತಿಯಾಗಿ ಇವನು ಏನು ಹೇಳ್ತಾ ಇದ್ದಾನೆ ಕೇಳಿದ್ರೆ, ಅಹಂ ಸುಗ್ರೀವ ಸಂದೇಶ ಸುಗ್ರೀವನಂತೆ ಹೇಳಿದ್ದೆ. ಯಾಕೆ ವಾಲಿದ್ದು ಪರಿಚಯ ಉಂಟು, ವಾಲಿಯ ತಮ್ಮ ಸುಗ್ರೀವ, ಹಾಗಾಗಿ ಸುಗ್ರೀವನ ಮಂತ್ರಿ ನಾನಂತ ಹೀಗೆ ದ್ರಾವಿಡ ಪ್ರಾಣಾಯಾಮವನ್ನೆಲ್ಲ ಹೇಳಿಕೊಂಡು ತಾನು ಹೇಳ್ತಾ ಇದ್ದಾನೆ. ಭ್ರಾತೃಶ್ರು ಸಮಾವೇಶ ಸುಗ್ರೀವಸ್ಯ ಮಹಾತ್ಮನಃ ಧರ್ಮಾರ್ಥೋ ಅವಹಿತಂ ವಾಕ್ಯಂ ಯಹ ಜಾಮತ್ರಕ್ಷಮಂ. ನಾನು ಬಂದದ್ದು ಈಗ ಸರಿಯಾಗಿದೆ, ಸಮಾನವಾದಂಥ ಸ್ಥಿತಿ ಇದೆ ಎಂದು ತೋರಿಸುತ್ತಾ ಇದ್ದಾನೆ. ಯಾಕೆ, ಸುಗ್ರೀವನ ಮಂತ್ರಿ, ಸುಗ್ರೀವ ನಿನಗೂ ಕೂಡ ಗೆಳೆಯ. ಹೇಗೆ ಗೆಳೆಯ ಅಂತ ಹೇಳಿದ್ರೆ ಬಾಳಿನಿಂದಾಗಿ ಗೆಳೆಯ. ಹಾಗಾಗಿ ಸೋದರನಂತಿರುವಂತಹ ಸುಗ್ರೀವನಿಂದ ನಂತರ ಮಾತಾಡಿಸ್ತಾ ಇದ್ದಾನೆ. ಧರ್ಮಾರ್ಥಯುಕ್ತವಾದಂತಹ ಇಬ್ಬರಿಗೂ ಯುಕ್ತವಾದಂತಹ ಮಾತನ್ನು ಆಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ಇಲ್ಲಿ ಒಂದು ಘಟನೆಯನ್ನು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ. ಆತಮ್ಮಿ ಈಗ ಸಣ್ಣ ಬ್ರೇಕ್ ಗೇವ್ಯಾ, ಬ್ರೇಕ್ ನಂತರ ವಾಪಸ್ ಅಮ್ಗೇಲಿ ತುಂಬಲಿ ಭೇಟಿ. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಸಕಲ ದೀಕ್ಷೆಗ ಆಗ ಆಪಾಸ ಆ ಕುಮಾರ ನರಸಿಂಹಪ್ರಭು ತಮಗೆ ಸ್ವಾಗತ ಕರ್ತಾ. ವಿಷ್ಣು ಮಾಯ ಜಾಗ ವೈಷ್ಣವ ಜಾಗ
Oh,
ಇವ್ರು ಮೇಧಾವಿತ ಯಾಜಿ ಆಮೇಲೆ ಐಚ ದಿವಸಾಚೆ ಹೈಲೈಟ್ಸ್ ಪಳೆ ಎಲ್ಲ ಸಗಲೇಚಿ ಚಾತುರ್ಮಾಸಾಚೆ ತಶೀಂಜಿ ತಾಯಿ ಸಂಜಯ್ ಸಡಿ ಆಡ್ದುಕೊಂಡು ನೋವುತ್ತೈ ಸ್ಪಂದನ ಟಿ ವಿ ರೀ ಆಮೇಲೆ ತುಂಬಲು ಭೇಟಿ ಅಸ ಆಮ್ಕ ಆಮೇಲೆ ಕೆತ್ತಾಯಿ ತುಂಬಲು ಸೇವೆ ರಸಾಚಿ ಆಮೇಲೆ ತುಂಬಲು ಭೇಟಿ ತಾಯಿ ಸಂಜೆ ಸಡಿ ಆಡ್ಕಂಡಾಕ ಕೆದೋಲ್ತೈ ಆಮೇ ಆಮ್ಕ ನಮ ತುಮಕು ಪ್ರತ್ಯೇಕ ನಮಸ್ಕಾರ ಜೈ ವಿಠಲ್ ಹರಿ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.